हलो गेळेयरे, वेलकम टू एसएसपि चिन्कन्नड चानल। ई ओंदु वीडियोदल्ली सर्दार वल्लभभाई पटेल पुट्ट भाषण नोड्ता इद्वि। ई ओंदु भाषण इष्टवाद्रे लाइक माडि, शेर माडि, सब्सक्राइब आगोन मरिबेडि अंत हेळ्ता हागरे वीडियो बग्गे नोड्ता होगोण बन्नि। ಈ ಒಂದು ಭಾಷಣ ಮಾಡಿ ಒಂದು ಸೂಚನೆ ಏನಂತೀರಾ, ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ, ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳ್ತಾ ಬರಬೇಡಿ, ಒಂದರಿಂದ ಐದು ಪಾಯಿಂಟ್ ನೆನಪಿಡಿ. ಸ್ಟೆಪ್ ವೈಸ್ ನಿಮ್ಮ ಭಾಷಣದಲ್ಲಿ ವಿಷಯವನ್ನು ಮಾತ್ರ ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ. ಹಾಗಾದರೆ ನಾನು ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ, ಓಕೆನಾ. ಮೊದಲನೇ ಪಾಯಿಂಟ್ ನೋಡಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಗೆಳೆಯರೆಲ್ಲರಿಗೂ ಶುಭೋದಯ. ಮತ್ತೊಮ್ಮೆ ನೋಡಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಗೆಳೆಯರೆಲ್ಲರಿಗೂ ಶುಭೋದಯ. ಎರಡನೇ ಪಾಯಿಂಟ್ ನೋಡಿ, ಇಂದು ಸರ್ದಾರ್ ಪಟೇಲ್ರ ಜನ್ಮದಿನ. ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಮತ್ತು ರಾಜಕೀಯ ತಜ್ಞರಾಗಿದ್ದರು. ಓಕೆ, ಮತ್ತೊಮ್ಮೆ ನೋಡಿ, ಇಂದು ಸರ್ದಾರ್ ಪಟೇಲ್ರ ಜನ್ಮದಿನ. ಅವರೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಜಕೀಯ ತಜ್ಞರಾಗಿದ್ದರು. ಮೂರನೇ ಪಾಯಿಂಟ್, ಅವರು 1875 ಅಕ್ಟೋಬರ್ 31ರಂದು ಗುಜರಾತಿನ ನಾಡಿಯಾದ್ನಲ್ಲಿ ಜನಿಸಿದರು. ಓಕೆ, ನಾಲ್ಕನೇ ಪಾಯಿಂಟ್, ಸರ್ದಾರ್ ಪಟೇಲ್ ಲಂಡನ್ನಿಂದ ಬ್ಯಾರಿಸ್ಟರ್ ಆಗಿ ಅಧ್ಯಯನ ಮಾಡಿದರು ಮತ್ತು ನಂತರ ಭಾರತಕ್ಕೆ ಮರಳಿದರು ಹಾಗೂ ಅಹಮದಾಬಾದ್ನಲ್ಲಿ ಕಾನೂನು ಅಭ್ಯಾಸ ಅಥವಾ ವಕೀಲ ವೃತ್ತಿ ಪ್ರಾರಂಭಿಸಿದರು ಅಂತಲೂ ಇಲ್ಲಿ ಹೇಳ್ಬೋದು. ಓಕೆನಾ, ಕಾನೂನು ಅಭ್ಯಾಸ ಮಾಡಿದರು. ಮತ್ತೊಮ್ಮೆ ನೋಡಿ, ಸರ್ದಾರ್ ಪಟೇಲ್ ಲಂಡನ್ನಿಂದ ಬ್ಯಾರಿಸ್ಟರ್ ಆಗಿ ಅಧ್ಯಯನ ಮಾಡಿದರು ಮತ್ತು ನಂತರ ಭಾರತಕ್ಕೆ ಮರಳಿದರು, ಅಹಮದಾಬಾದ್ನಲ್ಲಿ ವಕೀಲ ವೃತ್ತಿ ಮಾಡಿದರು. ಐದನೇ ಪಾಯಿಂಟ್, 1947ರಲ್ಲಿ ಸ್ವಾತಂತ್ರ್ಯದ ನಂತರ ಅವರು ಉಪ ಪ್ರಧಾನಮಂತ್ರಿ, ಗೃಹಮಂತ್ರಿ, ಮಾಹಿತಿ ಮಂತ್ರಿ ಹಾಗೂ ಮತ್ತು ಭಾರತದ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತೇವೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಸರ್ದಾರ್ ಪಟೇಲ್ರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, 1947ರಲ್ಲಿ ಸ್ವಾತಂತ್ರ್ಯದ ನಂತರ ಅವರು ಉಪ ಪ್ರಧಾನಮಂತ್ರಿ, ಗೃಹ ಸಚಿವ, ಮಾಹಿತಿ ಮಂತ್ರಿ ಮತ್ತು ಭಾರತ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದರು. ಇವರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತೇವೆ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಸರ್ದಾರ್ ಪಟೇಲ್ರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಯಿತಾ? ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.